ವೀಕ್ಷಕರೇ, ಇವತ್ತು ಲಿಬ್ರೆ ಆಫೀಸ್ ಕ್ಯಾಲ್ಕ್ ಅಪ್ಲಿಕೇಶನ್ ಅನ್ನು ಯೂಸ್ ಮಾಡಿ ಒಂದು ಸ್ಪ್ರೆಡ್ಶೀಟ್ ಫೈಲನ್ನು ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಹೇಗೆ ಸೇವ್ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಮೊದಲು ಮೆನುನಲ್ಲಿ ಕ್ಲಿಕ್ ಮಾಡಿದ್ರೆ ಆಲ್ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ. ಅದರಲ್ಲಿ ಆಫೀಸ್ ಆಪ್ಷನಲ್ಲಿ ನಿಮಗೆ ಲಿಬ್ರೆ ಆಫೀಸ್ ಕ್ಯಾಲ್ಕ್ ಅಂತ ಕಾಣಿಸುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಲಿಬ್ರೆ ಆಫೀಸ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದು ಲಿಬ್ರೆ ಆಫೀಸ್ ಕ್ಯಾಲ್ಕ್ನ ಡಿಫಾಲ್ಟ್ ಆಗಿರುವಂಥ ಒಂದು ವಿಂಡೋ. ಇದರಲ್ಲಿ ನಾವು ಮೆನುಗಳು ಮತ್ತು ಐಕಾನ್ಗಳನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಫಾರ್ಮುಲಾ ಬಾರ್ ಇದೆ ಮತ್ತು ರೋ ಹೆಡ್ಡು ಕಾಲಮ್ ಹೆಡ್ಗಳು ಇದೆ. ಈಗ ಇಲ್ಲಿ ನಾನು ಒಂದು ಸೆಲ್ನಲ್ಲಿ A1 ಸೆಲ್ನಲ್ಲಿ ಟೆಕ್ಸ್ಟನ್ನು ಒಂದು ಇನ್ಪುಟ್ ಮಾಡ್ತೀನಿ. ಇಂಗ್ಲೀಷ್ನಲ್ಲಿ ಮಾಡಿದ್ದೀನಿ. ಈಗ ನಾನು ಕನ್ನಡದಲ್ಲೂ ಕೂಡ ಟೆಕ್ಸ್ಟನ್ನು ಇನ್ಪುಟ್ ಮಾಡ್ಬೋದು. ಅದರಲ್ಲಿ ಇಲ್ಲಿ ಕೆಳಗಡೆ EN ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಲ್ಯಾಂಗ್ವೇಜ್ ಆಪ್ಷನ್ ಬರುತ್ತೆ. ಇಂಗ್ಲೀಷ್, ಕನ್ನಡ, ಹಿಂದಿ ಅಂತ. ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಈಗ ನಾವು ಕನ್ನಡದಲ್ಲೂ ಕೂಡ ಟೈಪ್ ಮಾಡ್ಬೋದು. ಈಗ ಕನ್ನಡದಲ್ಲೂ ಟೈಪ್ ಮಾಡಿದ್ದೀನಿ. ಈಗ ನಾವು ಟೆಕ್ಸ್ಟ್ನ ಅಷ್ಟೇ ಅಲ್ಲ, ಸ್ಪ್ರೆಡ್ಶೀಟ್ನಲ್ಲಿ ನಂಬರ್ಸು, ಇಮೇಜಸ್ಸು ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಸು, ಇನ್ನೂ ಹಲವಾರು ಆಬ್ಜೆಕ್ಟ್ಸ್ಗಳನ್ನು ನಾವು ಟೈಪ್ ಮಾಡ್ಬೋದು, ಇನ್ಸರ್ಟ್ ಮಾಡ್ಬೋದು. ಅದ್ರ ಬಗ್ಗೆ ಮುಂದಿನ ವೀಡಿಯೋಗಳಲ್ಲಿ ವಿವರವಾಗಿ ತಿಳ್ಕೊಳ್ಳೋಣ. ಈಗ ನಾನಿಲ್ಲಿ ಒಂದು ಶಾಲೆಯ ತರಗತಿಗಳು ಮತ್ತು ಅದರಲ್ಲಿರುವ ಮಕ್ಕಳ ಸಂಖ್ಯೆಯನ್ನು ಮಾಡ್ತೀನಿ. ಈಗ ನಾವು ಪುನಃ ಇಂಗ್ಲೀಷ್ಗೆ ಚೇಂಜ್ ಆಗಬೇಕು, ಹಾಗಾಗಿ ಪುನಃ ಕನ್ನಡ ಎಲ್ಲಿ ಸೆಲೆಕ್ಟ್ ಮಾಡಿದ್ವೋ ಅಲ್ಲಿಗೆ ಬಂದು ಲ್ಯಾಂಗ್ವೇಜ್ನಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋತೀನಿ. ಈಗ ನಾನು ಇಂಗ್ಲೀಷ್ನಲ್ಲಿ ಟೈಪ್ ಮಾಡ್ಬೋದು, ಕ್ಲಾಸ್ ನಂಬರ್ ಆಫ್ ಸ್ಟೂಡೆಂಟ್ಸ್. ಈಗ ತರಗತಿಗಳು 8, 9 ಮತ್ತು 10 ಅಂತ ಟೈಪ್ ಮಾಡಿದ್ದೀನಿ. ಈಗ 8ನೇ ತರಗತಿನಲ್ಲಿ 46, 9ನೇ ತರಗತಿನಲ್ಲಿ 57 ಮತ್ತು 10ನೇ ತರಗತಿನಲ್ಲಿ 38 ವಿದ್ಯಾರ್ಥಿಗಳು ಅಂತ ಕೆಲವೊಂದು ಡೇಟಾವನ್ನು ನಾನು ಟೈಪ್ ಮಾಡಿದ್ದೀನಿ. ಈಗ ಈ ಫೈಲನ್ನು ನಾವು ಹೇಗೆ ಸೇವ್ ಮಾಡೋದು ಅಂತ ನೋಡೋಣ. ಫೈಲ್ ಸೇವ್ ಮಾಡೋದಕ್ಕೆ ಎರಡು ಆಪ್ಷನ್ಗಳಿದೆ. ಒಂದು, ಫೈಲ್ ಮೆನುನಲ್ಲಿ ಕ್ಲಿಕ್ ಮಾಡಿದ್ರೆ ಸೇವ್ ಅಂತ ಬರುತ್ತೆ, ಅಥವಾ ಕಂಟ್ರೋಲ್ ಎಸ್ ಅನ್ನುವಂಥ ಒಂದು ಕೀಬೋರ್ಡ್ ಶಾರ್ಟ್ಕಟ್ ಕೂಡ ಸಿಗುತ್ತೆ. ಇದನ್ನು ಕ್ಲಿಕ್ ಮಾಡಿದ್ರೆ ನಮಗೊಂದು ಸೇವ್ ವಿಂಡೋ ಓಪನ್ ಆಗುತ್ತೆ, ಅಥವಾ ಇಲ್ಲಿ ಐಕಾನ್ಗಳಲ್ಲಿ ನಮಗೆ ಸೇವ್ ಅನ್ನುವ ಒಂದು ಐಕಾನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೂ ಕೂಡ ಅದೇ ವಿಂಡೋ ಓಪನ್ ಆಗುತ್ತೆ. ಇದು ಸೇವ್ಗಿರುವ ಎರಡನೇ ಆಪ್ಷನ್. ಇಲ್ಲಿ ನಾವು ನೋಡ್ಬೋದು ಸೇವ್ ವಿಂಡೋದಲ್ಲಿ ನೇಮ್ ಇದೆ, ಸೇವ್ ಇನ್ ಫೋಲ್ಡರ್, ಇಲ್ಲಿ ಯಾವ ಫೋಲ್ಡರ್ನಲ್ಲಿ ಈ ಫೈಲನ್ನು ನಾವು ಸೇವ್ ಮಾಡ್ಬೋದು ಅಂತ ಸಿಗುತ್ತೆ. ಇಲ್ಲಿ ನಮಗೆ ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಹಲವಾರು ಪ್ಲೇಸ್ಗಳಿದೆ. ಸಿ ಡ್ರೈವ್, ಡಿ ಡ್ರೈವ್ ಅಂತ ಡ್ರೈವ್ಗಳ ಹೆಸರು ಬರ್ಬೋದು, ಅಥವಾ ಬೇರೆ ಬೇರೆ ಪ್ಲೇಸ್ಗಳು ಬರ್ಬೋದು. ಇಲ್ಲಿ ನಾನೀಗ ಡೆಸ್ಕ್ಟಾಪ್ ಮೇಲೆ ಸೇವ್ ಮಾಡೋಣ. ಡೆಸ್ಕ್ಟಾಪನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಸೇವ್ ಫೋಲ್ಡರ್ ಇನ್ ಡೆಸ್ಕ್ಟಾಪ್ ಅಂತ ಇದೆ. ಇಲ್ಲಿ ನಾನು ನಮ್ಮ ಈ ಕ್ಯಾಲ್ಕ್ ಫೈಲ್ಗೆ ಒಂದು ಹೆಸರನ್ನು ಕೊಡ್ತೀನಿ, ಫಸ್ಟ್ ಕ್ಯಾಲ್ಕ್ ಫೈಲ್ ಅಂತ ಕೊಡ್ತೀನಿ. ಈಗ ಅದನ್ನು ನಾವು ಸೇವ್ ಮಾಡ್ಬೋದು, ಅಥವಾ ಡೆಸ್ಕ್ಟಾಪ್ ಮೇಲೆ ಇನ್ನೊಂದು ಫೋಲ್ಡರ್ನ ಕ್ರಿಯೇಟ್ ಮಾಡ್ಕೊಂಡು ಸೇವ್ ಮಾಡಬೇಕು ಅಂದರೆ ಇಲ್ಲಿ ಕ್ರಿಯೇಟ್ ಫೋಲ್ಡರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಹೊಸ ಫೋಲ್ಡರ್ ಕ್ರಿಯೇಟ್ ಆಗುತ್ತೆ, ಅದರಲ್ಲಿ ನಾವು ಈ ಫೈಲನ್ನು ಸೇವ್ ಮಾಡ್ಬೋದು. ಈಗ ನಾನಿಲ್ಲಿ ಸೇವ್ ಆಪ್ಷನನ್ನು ಕೊಡ್ತೀನಿ. ಫೈಲು ಸೇವ್ ಆಗಿದೆ. ಹಾಗೆ ನೋಡಿ, ಈ ಐಕಾನು ಬದಲಾಗಿದೆ. ಈ ಬದಲಾಗಿದ ಐಕಾನಲ್ಲಿ ನಾನೀಗ ಸೇವ್ ಆಗಿದೆ ಅಂತ ಒಂದು ಇಂಡಿಕೇಶನ್ ಸಿಗುತ್ತೆ. ಈಗ ನಾನು ಈ ಫೈಲನ್ನು ಸೇವ್ ಮಾಡ್ತೀನಿ, ಕ್ಲೋಸ್ ಮಾಡ್ತೀನಿ. ಈಗ ನಮ್ಮ ಫಸ್ಟ್ ಕ್ಯಾಲ್ಕ್ ಫೈಲ್ .ods ಡೆಸ್ಕ್ಟಾಪ್ ಮೇಲೆ ಕಾಣಿಸ್ತಾ ಇದೆ. ಈ ಫೈಲನ್ನು ನಾವು ಓಪನ್ ಮಾಡೋದು ಹೇಗೆ ಅಂತ ನೋಡೋಣ. ಓಪನ್ ಮಾಡೋದಕ್ಕೂ ಕೂಡ ಎರಡು ಆಪ್ಷನ್ಗಳಿವೆ. ಒಂದು, ಆ ಫೈಲ್ ಐಕಾನ್ ಮೇಲೆ ರೈಟ್ ಕ್ಲಿಕ್ ಮಾಡಿ ಓಪನ್ ಲಿಬ್ರೆ ಆಫೀಸ್ ಕ್ಯಾಲ್ಕ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಆ ಫೈಲ್ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರೂ ಓಪನ್ ಆಗುತ್ತೆ. ಈಗ ನಾವು ನೋಡ್ತಾ ಇದ್ದೀವಿ ಫಸ್ಟ್ ಕ್ಯಾಲ್ಕ್ ಫೈಲ್ ಹೆಸರಿನಲ್ಲಿ ನಾವು ಈಗಾಗಲೇ ಟೈಪ್ ಮಾಡಿದಂಥ ಇಂಗ್ಲೀಷು, ಕನ್ನಡ ಮತ್ತು ನ್ಯೂಮರಿಕಲ್ ಡೇಟಾಗಳೆಲ್ಲ ನಮಗೆ ಕಾಣಿಸ್ತಾ ಇದೆ. ಈಗ ನಾನು ಇನ್ನೂ ಒಂದು ಸ್ವಲ್ಪ ಡೇಟಾವನ್ನು ಟೈಪ್ ಮಾಡ್ತೀನಿ. ಕ್ಲಾಸ್ ಟೀಚರ್ಸ್ ಅಂತ ಟೈಪ್ ಮಾಡ್ತೀನಿ. 8ನೇ ತರಗತಿಗೆ
ಜೋಸೆಫ್, 9ನೇ ತರಗತಿನಲ್ಲಿ ರಾಧಾ, 10ನೇ ತರಗತಿನಲ್ಲಿ ಜಾಫರ್ ಕ್ಲಾಸ್ ಟೀಚರ್ ಆಗಿದ್ದಾರೆ ಅಂತ ಅಂದ್ಕೊಳ್ಳೋಣ. ಈಗ ನಾವು ಹೊಸ ಡೇಟಾವನ್ನು ಟೈಪ್ ಮಾಡಿದ್ದೀನಿ, ಆವಾಗ ಸೇವ್ ಬಟನ್ ಕೂಡ ಬದಲಾಗಿದೆ. ಇದು ಹೊಸದಾಗಿ ಸೇವ್ ಮಾಡಬಹುದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ. ಆದರೆ ಈಗ ನಾವು ಸೇವ್ ಮಾಡೋದು ಬೇಡ, ಹಾಗೆ ಫೈಲನ್ನು ಕ್ಲೋಸ್ ಮಾಡ್ತೀನಿ. ಅಲ್ಲಿ ಒಂದು ಆಪ್ಷನ್ ಕೇಳುತ್ತೆ, ಸೇವ್ ಚೇಂಜಸ್ ಟು ಡಾಕ್ಯುಮೆಂಟ್ ಫಸ್ಟ್ ಕ್ಯಾಲ್ಕ್ ಫೈಲ್ ಡಾಟ್ ಓ ಡಿ ಎಸ್ ಬಿಫೋರ್ ಕ್ಲೋಸಿಂಗ್, ಯುವರ್ ಚೇಂಜಸ್ ವಿಲ್ ಲಾಸ್ಟ್ ಇಫ್ ಯು ಡೋಂಟ್ ಸೇವ್ ದೇಮ್ ಅಂತ ಅದು ವಾರ್ನಿಂಗ್ ಕೂಡ ಕೊಡುತ್ತೆ. ಆದರೂ ಕೂಡ ನಾನು ಸೇವ್ ಮಾಡದೇ ಇರುವಂಥ ಆಪ್ಷನನ್ನು ಚೂಸ್ ಮಾಡ್ತೀನಿ, ಡೋಂಟ್ ಸೇವ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ಫೈಲು ಸೇವ್ ಆಗಿಲ್ಲ ಮತ್ತು ಕ್ಲೋಸ್ ಆಯಿತು. ಈಗ ಪುನಃ ಓಪನ್ ಮಾಡಿ ನಾವು ಮಾಡಿದ ಚೇಂಜಸ್ ಏನಾಗಿದೆ ಅಂತ ನೋಡೋಣ. ರೈಟ್ ಕ್ಲಿಕ್ ಮಾಡಿ ಓಪನ್ ವಿಲ್ಬ್ರೆ ಆಕ್ಸಿಸ್ ಕ್ಯಾಲ್ಕ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡ್ಬೋದು ನಾವು ಟೈಪ್ ಮಾಡಿದಂಥ ಕ್ಲಾಸ್ ಟೀಚರ್ ನೇಮ್ ಯಾವುದು ಸೇವ್ ಆಗಿಲ್ಲ. ಹಾಗಾಗಿ ನಾವು ಕ್ಲೋಸ್ ಮಾಡುವಾಗ ಸೇವ್ ಮಾಡ್ದೇ ನಾವು ಕ್ಲೋಸ್ ಮಾಡಿದ್ರೆ ನಾವು ಮಾಡಿದಂಥ ಬದಲಾವಣೆಗಳು ಎಡಿಟ್ ಪಾರ್ಟು ಯಾವುದು ಸೇವ್ ಆಗೋದಿಲ್ಲ. ಹಾಗಾಗಿ ನಾವು ಸೇವನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಈಗ ಫೈಲನ್ನು ಕ್ಲೋಸ್ ಮಾಡ್ತೀನಿ. ಹೀಗೆ ನಾವು ಒಂದು ಫೈಲನ್ನು ಲಿಬ್ರೆ ಆಫೀಸ್ ಕ್ಯಾಲ್ಕನ್ನು ಬಳಸಿ ಹೇಗೆ ಕ್ರಿಯೇಟ್ ಮಾಡೋದು ಮತ್ತು ಹೇಗೆ ಸೇವ್ ಮಾಡೋದು ಅನ್ನೋದನ್ನು ತಿಳ್ಕೊಂಡಿದ್ದೀವಿ.